ಸ್ನೇಹಿತರೆ ಇವತ್ತಿನ ದೊಡ್ಡದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆಯಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ಒಡದಲ್ಲಿ ಸಂಪೂರ್ಣ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರಕ್ಕೆ ಅರ್ಜಿಯನ್ನ ಸಲ್ಲಿಸೆ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸೆ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನಮ್ಮ ಕತೆಗರ ಇವುಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನಂದ್ರೆ ಮೊದ್ಲದಾಗಿ ಒಬಿಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳು ವಯಸ್ಸಿನಿಂದ ಕೂಡ ಸರಿಲಿಕ್ಕೆ ಕೊಟ್ಟಿದ್ದಾರೆ ಅವ್ನು ಶಿಕ್ಷಕರೇ ಅದೆಷ್ಟು ಸರಿಲಿಕ್ಕೆ ಏನು ಎಂತ ತೊಡಗಲು ಸಂಪೂರ್ಣ ತಿಳಿಸ್ಕೊಡ್ತವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಾನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಕೊಡ್ತಾರೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಯಾವೊಂದು ಜಿಲ್ಲೆಯಲ್ಲಿ ಕಲಿರೋ ಪೋಸ್ಟ್ ಆಗಿರತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸುವ ಹತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇದ್ರ ಬಗ್ಗೆನೇ ಯೂಟ್ಯೂಬ್ ಜರೋರಿಗೆ ಸಂಪೂರ್ಣ ತಿಳಿಸ್ಕೊಡ್ತವೆ ಆದಷ್ಟು ವಿಡಿಯೋ ಕಣತನಕೂ ಸಂಪೂರ್ಣ ಮಾಹಿತಿ ಅರ್ಥ ಆಗ್ಬೇಕಂದ್ರೆ ನೀವೇನಾದ್ರೂ ಅರ್ಧ ತಕೊಂಡು ನಮ್ಗೆ ಯಾವ್ದೇ ರೀತಿಯಾಗಿ ಮಾಹಿತಿ ಅರ್ಥನೇ ಆಗಲ್ಲ ಕುಣತನ ಕಣ್ಣು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಸ್ಟಾರ್ ಮುಳುಗಂತ ಮೊದಲು ಇನ್ನೂವರೆಗೆ ಆರಂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಆಫಿರ್ಗು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ನಿ ಸಂತ್ರೆ ಹುದ್ದೆ ಬಗ್ಗೆ ಒಂದೊಂದಾದ್ರು ನೋಡಿ ನೋಡಿದಕ್ಕೆ ಡೈರೆಕ್ಟ್ ಏನು ಸಂದರ್ಶನ ಪಡಿಬೇಕಾಗತ್ತೆ ಈ ಒಂದು ಸಂದರ್ಶನಕ್ಕೆ ಹೋಗುವ ಸ್ಥಳ ಮತ್ತು ದಿನಾಂಕ ಮುಂದಗಡೆ ತಿಳಿಸ್ಕೊಡ್ತವೆ ಈ ಒಂದು ಅಧಿಸೂಚನೆ ಜಾರಿಯಾದಂಥ ದಿನಾಂಕ ನೋಡಿ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಆಗಿರತ್ತೆ ಈ ಒಂದು ಅಧಿಸೂಚನೆ ನಮ್ಮ ಟೆಲಿಗ್ರಾಮ್ ಗುರು ಕೊಟ್ಟಿರ್ತೇವೆ ಅಲ್ಲಿಂದ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ತುಂಬಾ ಜನ ಅಭ್ಯರ್ಥಿ ಕಮೆಂಟ್ ಭಾಷೆ ಕೂಡ ಕಮೆಂಟ್ ಮಾಡ್ತಾ ಇರ್ತಾರ ಸರ್ ಒಂದು ಟೆಲಿಗ್ರಾಮ್ ಗುರು ಕ್ರಿಯೇಟ್ ಮಾಡಿ ಅಂತ ನೋಡಿಸ್ತಾ ಇರ್ತಾರೆ ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿದವೇ ಲಿಂಕ್ ತೊಳಗಡೆ ಡಿಸ್ಕ್ರಿಪ್ಷನ್ ಇರತ್ತೆ ಅಥವಾ ಅಬೌ ಸೆಕ್ಷನ್ ಇರೋ ಅಲ್ಲಿಂದ ಮಾಡಿಕೊಂಡು ಎಲ್ಲ ಒಂದು ಫಿಡಿಎಫ್ ಫಾರ್ಮ್ ನ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಬನ್ನಿ ಸ್ನೇಹಿತರೆ ಹುದ್ದೆ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತವೆ ನೋಡಿ ಈ ಒಂದು ಆಹಾರ ಇಲಾಖೆ ಅಂದ್ರೆ ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಮಾಡಬೇಕು ಈ ಒಂದು ಪೋಸ್ಟ್ ಗೆ ಬೆಂಗಳೂರಲ್ಲಿ ಕೆಲಸ ಇರತ್ತೆ ಇಲ್ಲಿ ಖಾಲಿರೋ ಪೋಸ್ಟ್ ಹೆಸರು ಕ್ಷೇತ್ರ ಸಂಪರ್ಕ ಅಧಿಕಾರಿ ಪೋಸ್ಟ್ ಖಾಲಿ ಖಾಲಿರತ್ತೆ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸುಮಾರು ಇಪ್ಪತ್ತೈದು ಸಾವಿರ ತನಕ ವೇತನಾಗಿರತ್ತೆ ಈ ಒಂದು ವೇತನ ಒಂದೇ ರೀತಿಯಾಗಿರಲ್ಲ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಅವನು ವೀಕ್ಷಕರೇ ಅದು ಎಷ್ಟು ಹೆಚ್ಚಿಗೆ ಮಾಡ್ತಾರೆ ಅಂತ ಈ ಒಂದು ನೋಟಿಸ್ಲಿ ಕೊಟ್ಟಿಲ್ಲ ಒಟ್ಟಾರೆ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂತೆ ಶೈಕ್ಷಣಿಕ ಖರಾತೆಗೆ ಬರೋದಾದ್ರೆ ಅಭ್ಯರ್ಥಿಗಳು ಮೊದಲೇದಾಗಿ ಮಾನ್ಯತೆ ಪಡೆದ ಮನೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಎಮ್ ಎಸ್ ಡಬ್ಲ್ಯೂ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸೆ ಮತ್ತು ಎಮ್ ಎಸ್ ಸಿ ಪಾಸ್ ಆದವರು ಅರ್ಜಿ ಸಲ್ಲಿಸೆ ಮತ್ತು ಮನೋವಿಜ್ಞಾನದಲ್ಲಿ ಪಾಸ್ ಆಗಿರಬೇಕು ಮತ್ತು ಪಿ ಎಸ್ ಡಬ್ಲ್ಯೂ ಕೂಡ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ನೋಡಿ ಇಷ್ಟೊಂದು ಶೈಕ್ಷಣಿಕ ಕರತೆ ಆಗಿರಬೇಕಾಗತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ವಯಸ್ಸಿನ ಮಿತಿಗೆ ಬರೋದಾದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಒಂದು ಶಕ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ನಿಮ್ಗೆ ಗರಿಷ್ಠ ವಯಸ್ಸು ಸುಮಾರು ನಲವತ್ತು ವರ್ಷದ ತನಕ ಅವಕಾಶ ಇರುತ್ತೆ ಆದರೆ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕೆ ಇರೋದ್ರಿಂದ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸಡಿಲಿಕ್ಕೆ ಇರತ್ತೆ ಒಂದು ಶಿಕ್ಷಕರೇ ಮೂರು ವರ್ಷದ ತನಕ ಸಡಿಲಿಕ್ಕೆ ಕೊಟ್ಟಿದ್ದಾರೆ ನೀನು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಸಡಿಲಿಕ್ಕೆ ಇರತ್ತೆ ನೀವು ಅರ್ಜಿ ಸಲ್ಲಿಸೋ ಹೊತ್ತಿನಲ್ಲಿ ಒಂದ್ಸರಿ ನಿಮ್ಮ ವಯಸ್ಸಿನ ಮಿತಿಯನ್ನು ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಇನ್ನು ಆಯ್ಕೆ ಪ್ರಕ್ರಿಯೆಗೆ ಬರೋದಾದ್ರೆ ಮೊದಲಿಗೆ ನಿಮಗೆ ಲಿಖಿತ ಪರೀಕ್ಷೆನ ಇಟ್ಟಿರ್ತಾರೆ ಈ ಒಂದು ಲಿಖಿತ ಪರೀಕ್ಷೆ ಪಾಸ್ ಆದ್ರೆ ಸಂದರ್ಶನ ರಾತ ಇಲ್ಲಾಂದ್ರೆ ಸಂದರ್ಶನ ಅಲ್ಲ ಆದಷ್ಟು ಲಿಖಿತ ಪರೀಕ್ಷೆ ಪಾಸ್ ಆಗಿ ಆಮೇಲೆ ಸಂದರ್ಶನ ಪಡೆದುಕೊಳ್ತಾರ ಸಂದರ್ಶನ ಆದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಸರ್ಫಿಷ್ ಮಾಡಿಕೊಂಡು ನೇರವಾಗಿ ಆಯ್ಕೆನ ಮಾಡ್ತಾರೆ ವಿಡಿಯೋದ ಮುಂದುವರೆ ತಿಳ್ಸಿಕೊಡ್ತೇವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಅಂತ ಅಂತ ಇನ್ನು ಪ್ರಮುಖ ದಿನಾಂಕ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗೆ ಒಂದು ಸಂದರ್ಶನ ಇರತ್ತೆ ಈ ಒಂದು ಸಂದರ್ಶನಕ್ಕೆ ಭೇಟಿ ನೀಡಕೊಂಡು ಆದಷ್ಟು ಎಲ್ಲರೂ ಒಂದು ಉದ್ಯಾನ ಪಡೆದುಕೊಳ್ಳಿ ಯಾವ ಒಂದು ವಿಳಾಸಕ್ಕೆ ಹೋಗೋ ಕೇಳಬಹುದು ನೀವು ಸ್ನೇಹಿತರೆ ಇಲ್ಲಿ ನೋಡಿ ಈ ಒಂದು ಡಿಸ್ಪ್ಲೇ ಮೇಲೆ ವಿಳಾಸ ಇದು ಇದೊಂದು ವಿಳಾಸಕ್ಕೆ ನೀವು ಡೈರೆಕ್ಟಾಗಿ ಸಂದರ್ಶನ ಪಡೆದುಕೊಳ್ಬಹುದಾಗಿರತ್ತೆ ಈ ಒಂದು ವಿಳಾಸ ಅಫೀಸಿಯಲ್ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಆ ಒಂದು ನೋಟಿಫಿಕೇಶನ್ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿರ್ತೀವಿ ಅಲ್ಲಿಂದ ನೀವು ಡಾನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ತುಂಬಾ ಜನ ಅಭ್ಯರ್ಥಿ ಕನ್ಫ್ಯೂಸ್ ಆಗ್ತಾರ ಸರ್ ನಮಗೆ ವಿಳಾಸ ತಿಳಿಸ್ಕೊಟ್ಟಿಲ್ಲ ಅಂತ ಆದಷ್ಟು ವಿಡಿಯೋದಲ್ಲಿ ಇರತ್ತೆ ನೀವೇ ನೋಡಿರಲ್ಲ ಆದಷ್ಟು ನೋಡಿಸಿ ಅಂತ ಈ ಒಂದು ವಿಳಾಸಕ್ಕೆ ನೀವು ಅರ್ಜಿಯ ಸಲ್ಲಿಸಿ ಮತ್ತು ಡೈರೆಕ್ಟ್ ಐ ನೀವು ಸಂದರ್ಶನ ಪಡೆದುಕೊಳ್ಳಿ ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಮತ್ತೆ ಇದ್ರ ನೋಟಿಫಿಕೇಶನ್ ಏನಿದೆ ಟೆಲಿಗ್ರಾಮ್ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಇಂಗ್ಲಿಷ್ ನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಮಾಡೋದ್ರಿಂದ ಈ ಒಂದು ವಿಳಾಸಕ್ಕೆ ನೀವು ಅರ್ಜಿಯ ಸಲ್ಲಿಸಬೇಕಾಗತ್ತೆ ಇನ್ನು ಕೊನೆಯದಾಗಿ ಪ್ರಮುಖ ಡಾಕ್ಯುಮೆಂಟ್ಸ್ ಮೊದಲ ನಿಮ್ಮೊಂದು ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿ ಬೇಕಾಗತ್ತೆ ಎರಡನೇದಾಗಿ ನಿಮ್ಮೊಂದು ಸಿಗ್ನೇಚರ್ ಬೇಕಾಗತ್ತೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಗಳು ನಿವಾಸದ ಫೋರನ್ ಪತ್ರ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಶೈಕ್ಷಣಿಕ ಅಂಕಪಟ್ಟಿ ಪಟ್ಟಿ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಐ ಡಿ ಪ್ರೂಫ್ ನಿಮಗೆ ಪ್ಯಾನ್ ಕಾರ್ಡ್ ಕೇಳ್ತಾರೆ ಮತ್ತು ನಿಮ್ಮ ಅನುಭವದ ಮೇಲೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಅನುಭವದ ಫೋರನ್ ಪತ್ರ ಬೇಕಾಗತ್ತೆ ಇದಕ್ಕೆ ಅನುಭವದವರು ಅರ್ಜಿ ಸಲ್ಲಿಸಿ ಮತ್ತು ಕಂಫರ್ಟ್ ಸರ್ಟಿಫಿಕೇಟ್ ಕೂಡ ಇದರ ನಡೆಯುತ್ತೆ ಅದನ್ನು ಕೂಡ ಹೋಗಿ ನೋಡಿ ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನಾದ್ರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಸ್ ಕಮೆಂಟ್ ಮಾಡಿ ನಮ್ಮ ಮತ್ತೆ ಮುಂದುವರೆಸ ಸಿಗ್ತೀವಿ ಎಲ್ಲರಿಗೂ ಧನ್ಯ